नमस्कार बृहत् एडवट्टोंदन्न निम्म मुंदे इडुव समय इवाग निजवागियू बीबीएंपि हेल्थ अफिशियल्स गे बीबीएंपि अधिकारिगळिगे मतिभ्रमणेयागिदेया अंत केळबेकागिरुव सुद्दि अथवा मानवीयते अन्नोदु सत्तोगिदेया अंत नावु नेरवागि इवत्तु केळबेकागिरुव सुद्दि ई इडी घटने इडी बेंगळूरन्न बेच्चि बीळिस्ता इदे इवत्तु नडुक हुट्टिस्ता इदे पादरायनपुर अदर पक्कद आनंद नगर बसवनगुडी चामराजपेटे एल्ला जागगळल्लिरुव जन इवत्तु हेदरि कूत्कोळ्ळबेकादंत परिस्थितिगे इवत्तु निर्माण माडिरोदु यारु गोत्ता बृहत् बेंगळूरु महा एडवट् पालिकेयवरु महानगर पालिकेयवरल्ल याके नावु इदर बग्गे माताड्ता इद्दीवि इवत्तिन ई सूपर एक्स्क्लूसिव स्टोरियल्लि This is Power TV's biggest expose of BBMP. ಒಬ್ಬ ಕೊರೋನಾ ಪೇಷಂಟ್ ನ ಜೊತೆಗೆ ನಡೆದುಕೊಂಡ ರೀತಿಯನ್ನ ನೀವು ಗಮನಿಸಬೇಕು. ಮಹಾ ಎಡವಟ್ ಮಾಡಿ ಬಿಸಾಕಿದ್ದಾರೆ ಇವರು. ಕೊರೋನಾ ಸೋಂಕಿತನ ಮೃತದೇಹವನ್ನ ತೆಗೆಯೋದಕ್ಕೆ ಹಿಂದೆ ಹಾಕಿದ್ದಾರೆ. ವ್ಯಕ್ತಿಯ ಮೃತದೇಹವನ್ನ ಕೊಂಡೊಯ್ಯೋದಕ್ಕೆ ಸಿಬ್ಬಂದಿ ಚೌಕಾಶಿ ಮಾಡಿದ್ದಾರೆ. ಮೃತನ ಕುಟುಂಬದ ಬಳಿ ಹಣಕ್ಕಾಗಿ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದಾರೆ ಅನ್ನುವ ಅತ್ಯಂತ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಲಂಚ ಕೇಳ್ತಿರೇನ್ರಿ ನೀವು? ಹೆಣ ಎತ್ತೋದಕ್ಕೆ, ಅದು ಕೊರೋನಾ ಪೇಷಂಟ್ ನ ಹೆಣ ಎತ್ತೋದಕ್ಕೆ ನೀವು ಜನ ಏನು ಮಾಡಿದ್ದಾರೆ? ಶವವನ್ನ ಮನೆಯಲ್ಲೇ ಇಟ್ಬಿಟ್ಟು ಬೀಗ ಹಾಕಿದ್ದಾರೆ. ಬೆಂಗಳೂರಿನ ಪಾದರಾಯನಪುರ ಪಕ್ಕದಲ್ಲಿರುವ ಆನಂದಪುರದಲ್ಲಿ ಸಾವನ್ನಪ್ಪಿದ್ದಂತ ಸೋಂಕಿತ ಗೊತ್ತಲ್ಲ ನಿಮಗೆ, ಬಿನ್ನಿಪೇಟೆಯಿಂದ ಈ ಕಡೆ ಬರ್ತೀರಿ ಟೌನ್ ಹಾಲ್ ಗೆ ಕನೆಕ್ಟ್ ಆಗುವ ರೋಡ್, ಮೇಲ್ಗಡೆ ಫ್ಲೈಓವರ್, ಅದರ ಪಕ್ಕದಲ್ಲಿ ಇಂದ್ರಾ ಕ್ಯಾಂಟೀನ್, ಅದರ ಎದುರುಗಡೆ ಇರುವ ಸ್ಲಮ್, ಅದು ಆನಂದಪುರ ಸ್ಲಮ್. ಇವತ್ತು ಮಧ್ಯಾಹ್ನದವರೆಗೂ ಹೆಣ ತೆಗೆಯೋದಕ್ಕೆ ಬಿಬಿಎಂಪಿ ಅಫೀಷಿಯಲ್ಸ್ ಗಳು ಚೌಕಾಸಿ ನಡೆಸಿದ್ದಾರೆ. ಪವರ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತಾನೆ ಅಲರ್ಟ್ ಆಗಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿ ಆನಂದಪುರಕ್ಕೆ ದಿಢೀರಂತ ದೌಡಾಯಿಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ ಆನಂದಪುರ ಸ್ಲಮ್. ಮಧ್ಯಾಹ್ನ ಒಂದೂವರೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶವವನ್ನ ರವಾನೆ ಮಾಡಿದ್ದಾರೆ. ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆ ಎಷ್ಟು ದೂರ? 3 ನಿಮಿಷ, 3 ಮಿನಿಟ್ಸ್ ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆ. ಬಡಾಯಿ ಕಚ್ಚಿಕೊಳ್ತೀರಲ್ಲ ನೀವು, ಬಾಡಿ ಡಿಕಂಪೋಸ್ ಆದ್ರೆ ಏನ್ರಿ ಮಾಡ್ತೀರಿ? ಬಾಡಿ ಕೊಳ್ತೋದ್ರೆ ಏನ್ರಿ ಮಾಡ್ತೀರಿ? ಕೊರೋನಾ ಪೇಷಂಟ್ ನ ಬಾಡಿ, ಕೊರೋನಾ ಬಾಡಿ ತೆಗೆಯೋದಕ್ಕೆ ಮೀನಾ ಮೇಷ ಎಣಿಸ್ತೀರೇನ್ರಿ ನೀವು? ಕೊರೋನಾ ರೋಗಿಯ ಶವದಿಂದ ಬೇರೆಯವರಿಗೆ ಸೋಂಕು ಹರಡಲ್ಲ ಅಂತ ಯಾರಾದರೂ ಬರ್ಕೊಟ್ಟಿದ್ದಾರೇನ್ರಿ? ಇಟ್ ಈಸ್ ಮೋರ್ ಡೇಂಜರಸ್. ನೀವ್ಯಾರು ಹೇಳ್ಕೊಂಡು ತಿರುಗಬೇಡಿ ಕೊರೋನಾ ಮೃತದೇಹದಿಂದ ಕೊರೋನಾ ಬರೋದಿಲ್ಲ ಅಂತ. ಹಂಗೆ ಬರಲಿಲ್ಲ ಅಂತಂದಿದ್ರೆ ಊರಲ್ಲೆಲ್ಲ ಆ ಕೊರೋನಾದಿಂದ ಸಾವನ್ನಪ್ಪಿರುವ ಪೇಷಂಟ್ನ ಮೃತದೇಹವನ್ನು ಮನೆ ಮುಂದೆ ಇಟ್ಟು ಹೋಗ್ತಾ ಇದ್ರು. ಯಾಕೆ ಅದನ್ನು ಸೀಲ್ ಮಾಡಿ, ಅದನ್ನು ವ್ರಾಪ್ ಮಾಡಿ, ಅದನ್ನು ಕಂಪ್ಲೀಟಾಗಿ ಸ್ಯಾನಿಟೈಸ್ ಮಾಡಿ, ಯಾಕೆ ಅದನ್ನು ಮನೆಯವ್ರಿಗೂ ಕೊಡದಂತೆ ಅದನ್ನು ದಫನ್ ಮಾಡೋದು? ಹರಡುಬಿಡುತ್ತೆ ರೋಗ ಅನ್ನುವ ಕಾರಣಕ್ಕೆ. ನೋಡಿ, 61 ವರ್ಷದ ತರಕಾರಿ ವ್ಯಾಪಾರಿ ಆತ. ಆತನಿಗೆ ಕೊರೋನಾ ಸೋಂಕು ಪತ್ತೆಯಾಗಿತ್ತು. ತರಕಾರಿ ವ್ಯಾಪಾರಿ ಮಾಡ್ತಾ ಇದ್ದ. ಜೂನ್ 19ರಂದು ಆತನನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಮನೆಯಲ್ಲೇ ಐಸೋಲೇಷನ್ ಮಾಡಿಕೊಳ್ಳಿ ಅಂತ ಆರೋಗ್ಯಾಧಿಕಾರಿಗಳು ಸೂಚಿಸಿದ್ರು. ರ್ಯಾಂಡಮ್ ಟೆಸ್ಟ್ ಸಂದರ್ಭದಲ್ಲಿ ವ್ಯಕ್ತಿ ಗಂಭೀರ ಸ್ಥಿತಿಯಲ್ಲಿದ್ದ. ಮೃತ ತರಕಾರಿ ವ್ಯಾಪಾರಿಗೆ 19ನೇ ತಾರೀಕಂದೇ ಕೊರೋನಾ ಇರೋದು ಗೊತ್ತಾಗಿತ್ತು. ಆಯ್ತಪ್ಪ, ನೀನು ಮನೆಯಲ್ಲಿ ಐಸೋಲೇಷನ್ ಅಲ್ಲಿರಪ್ಪ ಅಂತಂದಿದ್ರು ಬಿಬಿಎಂಪಿ ಹೆಲ್ತ್ ಅಫಿಷಿಯಲ್ಸು ಮತ್ತು ಬೇರೆ ಬೇರೆಯವರು. ಅಂಡ್ ಹಿ ವಾಸ್ ಡೆಡ್ ಎಸ್ಟರ್ಡೆ ಮಿಡ್ ನೈಟ್. ನಿನ್ನೆನೇ ಆತನಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು. ನಿನ್ನೆ ಮಧ್ಯರಾತ್ರಿನೇ ಆತ ತನ್ನ ಪ್ರಾಣ ಕಳೆದುಕೊಂಡ್ಬಿಟ್ಟ ಮನೆಯಲ್ಲಿ. ಆಮೇಲೆ ಏನು ಮಾಡಿದರು? ಯಾರಿಗೆ ಫೋನ್ ಮಾಡಿದರು? ಬಿಬಿಎಂಪಿಯವರು ಬಂದ್ರ ಶವನ ಅಲ್ಲೇ ಕೊಳೆಯೋದಕ್ಕೆ ಬಿಟ್ರ? ಅಕ್ಕಪಕ್ಕದವ್ರಿಗೆ ಇವಾಗ ಕೊರೋನಾ ಹರಡಿದ್ರೆ ಬಿಬಿಎಂಪಿಯವರು ಕಾರಣೀಭೂತರಾಗ್ತಾರ? ಫೂಟೇಜಸ್ಗಳು ಆನ್ ಪವರ್ ಟಿವಿ. ದಿಸ್ ಇಸ್ ಎಕ್ಸ್ಕ್ಲೂಸಿವ್.
ನೋಡಿ ಮೆಥಡಾಲಜಿ ರ್ಯಾಪಿಡ್ ಕಾರ್ಡ್ ಮೆಥಡ್ ಪಾಸಿಟಿವ್ ಕೋವಿಡ್ 19 ಐಜಿಎಂ ಕೋವಿಡ್ 19 ಐಜಿಜಿ ರ್ಯಾಪಿಡ್ ಕಾರ್ಡ್ ಮೆಥಡ್ ಪಾಸಿಟಿವ್ 61 ವರ್ಷದ ಪುರುಷ ಲ್ಯಾಬ್ ನಂಬರ್ 1362/20 ರಿಸೀವ್ಡ್ ಆಫ್ 19/6/2023 AM 19/6/2023 30 AM ಆ್ಯಂಡ್ ಹೀ ಈಸ್ ಡೆಡ್. ಬಿ ಬಿ ಎಂ ಪಿ ಅವರು ಏನು ಮಾಡ್ತಿದ್ರು, ಕಡಲೆಪುರಿ ತಿಂತಾ ಕೂತ್ಕೊಂಡಿದ್ರು. ಬೃಹತ್ ಬೆಂಗಳೂರು ಮಹಾ ಎಡವಟ್ ಪಾಲಿಕೆಯವರು. ಐ ವಾಂಟ್ ಟು ನೌ ಆಸ್ಕ್ ಬಿ ಬಿ ಎಂ ಪಿ, ನಿಮಗೆ ಮಾನ ಮರ್ಯಾದೆ ಇದೆಯಾ, ನಿಮಗೆ ಯೋಗ್ಯತೆಗಳು ಇದ್ದಾವಾ? ನಿಮಗೆ ಮೃತ ವ್ಯಕ್ತಿಯ ಶವವನ್ನು ಮನೇಲಿ ಇಟ್ಬಿಟ್ಟು ಬೀಗ ಹಾಕಿದ್ದಾರೆ, ಅವ್ರ ಮನೆಯವರು ಬೀದಿಗೆ ಬಂದು ನಿಂತ್ಕೊಂಡಿದ್ದಾರೆ. 61 ವರ್ಷದವರು ಅವ್ರ ತಂದೆಯನ್ನು ಕಳ್ಕೊಂಡೋ, ಪಾಪ ಇನ್ನೋ ಯಾರೋ ಕಳ್ಕೊಂಡೋ, ಗಂಡನನ್ನು ಕಳ್ಕೊಂಡೋ, ಇನ್ನೊಬ್ಬರನ್ನ ಕಳ್ಕೊಂಡೋ ಬೀದಿಗೆ ಬಂದು ನಿಂತಿದ್ದಾರೆ. ನಾನು 10 ಪ್ರಶ್ನೆಗಳಿಗೂ ಹೆಚ್ಚು ಪ್ರಶ್ನೆಗಳನ್ನು ಬಿ ಬಿ ಎಂ ಪಿಗೆ ಇವತ್ತು ಕೇಳಬೇಕು. ಬಿ ಬಿ ಎಂ ಪಿ ಕೇಳಬೇಕಾಗಿರೋ ಪ್ರಶ್ನೆಗಳು, ಒಂದು, ಪಾಸಿಟಿವ್ 61 ವರ್ಷ ಆತನಿಗೆ ಅಂತ ಗೊತ್ತಾದ ಮೇಲೂ ಕೂಡ, ಆತ ವಯೋವೃದ್ಧ ಅಂತ ಗೊತ್ತಾದ ಮೇಲೂ ಕೂಡ ಆತನನ್ನು ಕೇವಲ ಐಸೋಲೇಷನ್ಗೆ ನೀವು ಯಾಕೆ ಸೂಚಿಸಿದ್ರಿ? ಯಾಕೆ ಆತನಿಗೆ ಚಿಕಿತ್ಸೆ ಕೊಡುವತ್ತ ನೀವು ಪ್ರಯತ್ನ ಮಾಡಲಿಲ್ಲ? ನೀವಂತೀರಿ ಅಸಿಂಪ್ಟೊಮ್ಯಾಟಿಕ್ ಇರೋರಿಗೆ ನಾವು ಚಿಕಿತ್ಸೆ ಕೊಡಿಸೋದಿಲ್ಲ, ಅವ್ರನ್ನ ಕರ್ಕೊಂಡು ಹೋಗೋದಿಲ್ಲ ಅಂತ. ಅಸಿಂಪ್ಟೊಮ್ಯಾಟಿಕ್ ಇರೋರನ್ನ ಕರ್ಕೊಂಡೋಗಿ ನೀವು ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದೀರಿ. 32 ವರ್ಷದವ್ರನ್ನ, 40 ವರ್ಷದ ಒಳಗಿರೋರನ್ನ, 20 ವರ್ಷದ ಒಳಗಿರೋರನ್ನ, ಯುವಕರನ್ನ. 61 ವರ್ಷದ ಈ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿದ್ರೆ ಮನೆಯಲ್ಲೇ ಆತ ಐಸೋಲೇಟ್ ಆಗಬೇಕು ಅಂತ ನೀವು ಯಾಕಂದ್ರಿ? ಪ್ಲೀಸ್ ಟೆಲ್ ಮೀ, ಇದು ಕ್ವಾರಂಟೈನ್ ಅಲ್ಲ, ಐಸೋಲೇಟ್. ಆ್ಯಂಡ್ ಹೀ ಇಸ್ ಬೀನ್ ಟೆಸ್ಟೆಡ್ ಪಾಸಿಟಿವ್, ಯಾಕಂದ್ರಿ? ಒಂದು. ಎರಡನೇ ಪ್ರಶ್ನೆ, ಆತ ಸಾವನ್ನಪ್ಪಿದ ಕೂಡಲೇ ಏನು ಮಾಡಿದ್ರಿ? ಮೂರನೇದು, ಆತ ಒಬ್ಬನೇ ಮನೇಲಿ ಐಸೋಲೇಟ್ ಆಗಿದ್ನ, ಅದು ಆನಂದ್ಪುರದ ಒಂದು ಸ್ಲಮ್ ಅಂತಂತೀರಿ, ಏನು 4 ಬೆಡ್ರೂಮ್ ಅಪಾರ್ಟ್ಮೆಂಟಾ ಅಥವಾ 8 ಬೆಡ್ರೂಮ್ ಬಂಗ್ಲೆನಾ ಅದು? ಆತ ಒಂದು ರೂಮಲ್ಲಿ ಪಾಪ ಐಸೋಲೇಟ್ ಆಗೋದಕ್ಕೆ, ಒಂದು ಸಣ್ಣದು 10x10 ಮನೆ, ಅದರಲ್ಲಿ ಒಂದು 8 ಜನ ಇರ್ತಾರೆ, ಯಾವ ಸೀಮೆ ಐಸೋಲೇಟ್ ಆಗೋದು? ಎಲ್ಲಿಂದ ಆಗಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯ ಐಸೋಲೇಷನ್ನು? ನಾಲ್ಕನೇ ಪ್ರಶ್ನೆ, ಅವರ ಮನೆಯವರಿಗೂ ಹರಡಿದ್ರೆ ನೀವೇ ಜವಾಬ್ದಾರಿ. ಐದನೇ ಪ್ರಶ್ನೆ, ಅಕ್ಕಪಕ್ಕದ ಮನೆಯವ್ರಿಗೂ ಹರಡಿದ್ರೆ ನೀವೇ ಜವಾಬ್ದಾರಿ. ಸೀಲ್ ಡೌನ್ ಮಾಡ್ತೀರಿ ಅಲ್ವಾ ಜಾಗನ? ನೀವು ಸೀಲ್ ಡೌನ್ ಮಾಡಲಿಲ್ವಾ? ಮಾಡಲಿಲ್ವೇನ್ರಿ ನೀವು ಸೀಲ್ ಡೌನ್ನ? ಆರನೇ ಪ್ರಶ್ನೆ, ಆ ಸ್ಲಮ್ನಲ್ಲಿ ಇರುವ ಜನ ಎಷ್ಟೆಷ್ಟು ಕಡೆಗೆ ಹೋಗಿ ಬಂದಿರ್ಬೋದು ಇವತ್ತು ಬೆಳಗ್ಗೆಯಿಂದ ಲೆಕ್ಕ ಹಾಕ್ಕೊಳ್ಳಿ. ಚಾಮರಾಜಪೇಟೆಗೆ, ಬಸವನಗುಡಿಗೆ, ಟೌನ್ ಹಾಲ್ಗೆ, ಬೇರೆ ಬೇರೆ ಕಡೆಗಳಿಗೆ, ಊರಲ್ಲಿರೋ ಜಾಗಕ್ಕೆಲ್ಲ ಹೋಗಿ ಬಂದಿರ್ತಾರೆ. ಕೊರೋನಾ ಹಬ್ಸಿದ್ರೆ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಇಲ್ಲ ಅಂತ ನೀವು ಸುಳ್ಳು ಹೇಳ್ತಿರಲ್ಲ, ನೀವು ಯು ಆರ್ ರೆಸ್ಪಾನ್ಸಿಬಲ್. ಇದು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಲ್ವಾ? ಏ ಸುಳ್ಳು ಹೇಳಬೇಡ್ರಿ, ಟಿ ವಿ ಅವರು ಆತನಿಗೆ ಕೊರೋನಾ ಪಾಸಿಟಿವ್ ಇಲ್ಲ ಅಂತೀರಾ? ಇದೇನಿತು, ಇದೇನು ಕವಡೆ ಕಾಸಿನ ಪೇಪರ್ರಾ? ಕೊರೋನಾ ಪಾಸಿಟಿವ್ ಅಂತ ಬಂದಿರೋದು ಕವಡೆ ಕಾಸಿನ ಪೇಪರ್ರಾ ಇದು? ಐ ವಾಂಟ್ ಟು ಆಸ್ಕ್ ದಿ ಬಿ ಬಿ ಎಂ ಪಿ ಟುಡೇ. ಆಯಿತು, ನಾವು ಹೇಳ್ತಿರೋದು ಸುಳ್ಳು ಅಂತಂದರೆ ನೀವು ಫೋನ್ ಮಾಡಿ ಉತ್ತರ ಕೊಡಿ ಇದಕ್ಕೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಶ್ನೆ, ಯಾಕೆ ನೀವು ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿಸಿಕೊಂಡು ಚಿಕಿತ್ಸೆಯನ್ನು ಕೊಡಿಸಲಿಲ್ಲ? 61 ವರ್ಷ ವಯೋವೃದ್ಧ, ವೆರಿ 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 ವಲ್ನಿರಬಲ್, ಯಾಕೆ ಮಾಡಿಸಲಿಲ್ಲ? ಉತ್ತರ ಕೊಡ್ತೀರಾ? ಐ ಡೋಂಟ್ ಥಿಂಕ್ ಬಿ ಬಿ ಎಂ ಪಿ ವಿಲ್ ಆನ್ಸರ್ ದಿಸ್ ಕ್ವೆಶನ್, ನನಗನ್ಸಲ್ಲ. ಸ್ವಾತಿ ವಿಲ್ ಟೇಕ್ ಅಸ್ ಥ್ರೂ ಆನ್ ಲೈವ್. ಎಸ್ ಸ್ವಾತಿ, ಇದೆಲ್ಲ ಪ್ರಶ್ನೆಗಳು ಬಿ ಬಿ ಎಂ ಪಿ ಅವರಿಗಿದೆ, ನಾನು ಕೇಳಬೇಕಾಗಿರೋದ್ರಿ ಸ್ವಾತಿ. ಅವ್ರಿಗೆ 60 ವರ್ಷ, ಕೊರೋನಾ ಪಾಸಿಟಿವ್ ಅಂತ ಗೊತ್ತಾದ ಮೇಲೆ ಚಿಕಿತ್ಸೆ ಕೊಡಿಸುವತ್ತ ಯಾಕ್ರಿ ಬಿ ಬಿ ಎಂ ಪಿ ಅವರು ಕ್ರಮ ತಗೊಳ್ಳಿಲ್ಲ? 30-22 ವರ್ಷದವ್ರನ್ನ ಅಸಿಂಪ್ಟೊಮ್ಯಾಟಿಕ್ ಪೇಷಂಟ್ಸ್ನೆಲ್ಲ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತಾರೆ, ಕೆ ಸಿ ಜನರಲ್ಲು, ರಾಜೀವ್ ಗಾಂಧಿ ಕರ್ಕೊಂಡು ಹೋಗ್ತಾರಲ್ರಿ. ನಾವು ಅಂತೀವಲ್ರಿ ಪಾಸಿಟಿವ್ ಬಂದರೆ ಆ್ಯಂಬುಲೆನ್ಸ್ ಬರುತ್ತೆ ಕರ್ಕೊಂಡು ಹೋಗ್ತಾರೆ ಅಂತ. ವೈ? ನನಗೆ ಇದೊಂದೇ ಪ್ರಶ್ನೆ ಇರೋದು, ಹೇಳಿ ಸ್ವಾತಿ. ಆ
ಚಂದನ್ ಏನು ಸೊ ಈ ಒಂದು ಮೃತ ವ್ಯಕ್ತಿಯ ಬಗ್ಗೆ ಈ ಒಂದು ಹಿಸ್ಟರಿಯನ್ನ ನಾನು ಕಲೆಕ್ಟ್ ಮಾಡಿದಾಗ ಇನ್ನೊಂದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಸೊ ಏನು ಅಂತಂದ್ರೆ ಇವರು ನೆನ್ನೆ ಅವರಿಗೆ ಹುಷಾರಿಲ್ದಿರ ತಪ್ಪು ಹೋಗುತ್ತೆ ಸೊ ಇವರು ಟೊಮೊಟೊ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಸೊ ಇವರು ಚಾಮರಾಜಪೇಟೆಯ ಸ್ಲಮ್ನಲ್ಲಿ ವಾಸ ಇರ್ತಾರೆ ಆದ್ರೆ ತರಕಾರಿ ವ್ಯಾಪಾರ ಮಾಡ್ತಾ ಇರೋದು ಮಾತ್ರ ಕಲಾಸಿಪಾಳ್ಯ ಮಾರ್ಕೆಟ್ನಲ್ಲಿ ಸೊ ಇವರಿಗೆ ನಾಲ್ಕು ಜನ ಇಬ್ಬರು ಮಕ್ಕಳು ಅವರ ಒಂದು ಪತಿ ಒಂದು ಮನೆಯಲ್ಲಿ ವಾಸ ಇರ್ತಾರೆ ಸೊ ನೆನ್ನೆ ಅವರಿಗೆ ಹುಷಾರಿಲ್ಲ ಅಂತ ಹೇಳಿ ತಿಳಿದಾಗ ಸೊ ಅವರನ್ನ ಅದೇ ಏರಿಯಾದಲ್ಲಿರುವಂತಹ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಇವರಿಗೆ ಕೊರೋನಾ ಸಿಂಪ್ಟಮ್ಸ್ ಇದೆ ಸೊ ನಮ್ಮಲ್ಲಿ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಆಗ ಅವರು ಕೆಂಪೇಗೌಡ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಲ್ಲಿ ಅವರಿಗೆ 30,000 ರೂಪಾಯಿ ಚಾರ್ಜ್ ಅನ್ನ ಮಾಡಿ ಸೊ ಇವರಿಗೆ ಕೊರೋನಾ ಸೋಂಕಿನ ಎಲ್ಲಾ ಲಕ್ಷಣಗಳು ಇದೆ ನೀವು ಇವರನ್ನ ವಿಕ್ಟೋರಿಯಾಗೆ ಸೇರಿಸಲೇಬೇಕು ಅಂತ ಹೇಳಿದಾಗ ಸೊ ಅವರು ರಾತ್ರಿ ಒಂದು 10 ಗಂಟೆ ಸಮಯದಲ್ಲಿ ವಿಕ್ಟೋರಿಯಾಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ವಿಕ್ಟೋರಿಯಾದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಸೊ ನೀವು ನಿಮಗೆ ಇವಾಗ ನಮಗೆ ಜಾಗ ಇಲ್ಲ ಇಲ್ಲಿ ಸೊ ಬೆಳಿಗ್ಗೆ ಬನ್ನಿ ಅಂತ ಹೇಳಿ ಆಂಬ್ಯುಲೆನ್ಸ್ ಅಲ್ಲೇ ಕರ್ಕೊಂಡು ಹೋಗಿ ಅವರನ್ನ ಮನೆಯಲ್ಲಿ ಬಿಡ್ತಾರೆ ಸೊ ಮಧ್ಯರಾತ್ರಿ ಈ ವ್ಯಕ್ತಿ 1:30 ಟೈಮ್ ಅಲ್ಲಿ ಸಾವನ್ನ ಅಪ್ತಾರೆ ಸೊ 1:30 ಅಷ್ಟೊತ್ತ ಆಗ್ಲೇ ನೈಟ್ ಒಂದಷ್ಟು ಲೋಕಲೈಟ್ಸ್ ಅಲ್ಲಿ ಡಿಸ್ಕಷನ್ ಆಗಿರುತ್ತೆ ಸೊ ಇವರಿಗೆ ಕೊರೋನಾ ಬಂದಿದೆ ಅಂತ ಹೇಳಿ ಎಲ್ಲಾ ಕಡೆ ಹಬ್ಬೋದಕ್ಕೆ ಶುರುವಾಗುತ್ತೆ ಸೊ 1:30 ನಂತರ ಇವರು ಸಾವನ್ನಪ್ಪಿದ ನಂತರ ಮಧ್ಯರಾತ್ರಿಯಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಎಲ್ಲರೂ ಸೇರಿ ಆರೋಗ್ಯಾಧಿಕಾರಿಗಳಿಗೆ ಸತತವಾಗಿ ಫೋನ್ ಕಾಲ್ ಅನ್ನ ಮಾಡ್ತಾರೆ ಸೊ ಈ ರೀತಿ ಸಾವು ಆಗಿದೆ ಆರೋಗ್ಯಾಧಿಕಾರಿಗಳು ಮತ್ತು ಬಿಬಿಎಂಪಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂದ್ರೆ ಬೆಳಿಗ್ಗೆ 9:00-11:00 ಆದ್ರೂ ಕೂಡ ಯಾರು ಕೂಡ ಆ ಕಡೆ ಕೂಡ ತಲೆ ಹಾಕೋದಿಲ್ಲ ಸೊ ಬೆಳಿಗ್ಗೆ ಈ ಒಂದು ಏರಿಯಾ ಸೊ ಚಾಮರಾಜಪೇಟೆಯ ಎಂಎಲ್ಎ ಆಗಿರುವಂತಹ ಜಮೀರ್ ಅಹಮದ್ ಬಂದು ಕಾಲನ್ನ ಏನು ಕರೆ ಮಾಡಿದಾಗ ಮಾತ್ರ ಆರೋಗ್ಯಾಧಿಕಾರಿಗಳು ಬಂದು ಆ ಒಂದು ಪೇಷಂಟ್ನ ಮೃತದೇಹವನ್ನ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆ ಆರೋಗ್ಯಾಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಮತ್ತು ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಒಂದು ಅಮಾಯಕ ಜೀವ ಬಲಿಯಾಗಿದೆ ಸೊ ಇವರ ಒಂದು ಟ್ರಾವೆಲ್ ಹಿಸ್ಟ್ರಿ ಈಗ ಮತ್ತಷ್ಟು ಆತಂಕ ಯಾಕಂದ್ರೆ ಇವರು ಕಲಾಸಿಪಾಳ್ಯ ಮಾರುಕಟ್ಟೆಯಲ್ಲಿ ಟೊಮೆಟೊ ವ್ಯಾಪಾರವನ್ನ ಮಾಡ್ತಿದ್ರು ಸೊ ಅವರು ಎಷ್ಟು ಜನಕ್ಕೆ ಮಾರಾಟವನ್ನ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಇವರ ಮಗಳಿಗೆ ನೆಕ್ಸ್ಟ್ ಮಂತ್ ಮದುವೆಯನ್ನ ಫಿಕ್ಸ್ ಮಾಡಿದ್ರು ಸೊ ಮಗ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರು ಇನ್ನ ವೈಫ್ ಮನೆಯಲ್ಲೇ ಇದ್ರು ಅಂತ ತಿಳಿದು ಬರ್ತಾ ಇದೆ ಒಟ್ಟಾರೆ ಎಲ್ಲರ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಬಡವರ ಜೀವ ಹೋಗಿದೆ ಅಂತ ಹೇಳ್ಬೋದು ಚಂದನ್ ಸರ್ ಇವಾಗ ನೀವು ಅಂತ ಇದ್ದೀರಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ಸೇರಿಸ್ಕೊಳ್ಳಿಲ್ಲ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಬಂದು ಬಿಟ್ರು ಅಂತ ಅಲ್ರಿ 10x10 ಮನೆ ಆನಂದಪುರ ಸ್ಲಮ್ನಲ್ಲಿ ಎಷ್ಟು ಜನ ಇದ್ರು ಅವ್ರ ಮನೆಯಲ್ಲಿ ಸ್ಲಮ್ನಲ್ಲಿ ಎಷ್ಟು ಜನ ಓಡಾಡ್ಕೊಂಡಿದ್ರು ವಾಟ್ ಅಬೌಟ್ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ವಾತಿ ಊರವ್ರಿಗೆಲ್ಲ ಹಬ್ಬಿದೆ ಆಮೇಲೆ ಮಧ್ಯರಾತ್ರಿ ಸಾವನ್ನಪ್ಪಿರುವ ಕೊರೋನಾ ಪೇಷಂಟ್ ದೇಹ 1:30 ಎತ್ತಿಲ್ಲ ಅಂತ ಹೇಳ್ತೀರಿ ಕೊಳತು ನಾರು ಬಿಟ್ಟಿರುತ್ತೆ 12 ಗಂಟೆಯಲ್ಲಿ ದೇಹ ಸಾವಿರ ವೈರಾಣುಗಳ ಗೂಡಾಗಿರುತ್ತೆ ಒಂದು ಮೃತದೇಹ ಎಸ್ಪೆಷಲಿ ಎ ಕೊರೋನಾ ಬಾಡಿ ಹೂಮ್ ಡು ಯು ಥಿಂಕ್ ಇಸ್ ರೆಸ್ಪಾನ್ಸಿಬಲ್ ನೌ ಫಾರ್ ದಿಸ್ ವಾತಿ ಚಂದನ್ ಕರೆಕ್ಟ್ ನಾವು ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾರೆ ಸೊ ನಾನು ಸ್ಥಳೀಯರ ಒಂದು ನಂಬರ್ ಅನ್ನ ಕೂಡ ಹಾಕಿದ್ದೀನಿ ಸೊ ನಾನು ಯಾರನ್ನ ಮಾತಾಡಿದೆ ಅವರನ್ನ ಸೊ ಸುಮಾರು ಆಲ್ಮೋಸ್ಟ್ ಒಂದು 10-15 ಸ್ಥಳೀಯರು ಸತತವಾಗಿ ಕರೆ ಮಾಡ್ತಾರೆ ಸೊ ಯಾರು ಕೂಡ ತಲೆನೇ ಹಾಕೋದಿಲ್ಲ ಸೊ ಬೆಳಿಗ್ಗೆ ಜಮೀರ್ ಅಹಮದ್ ಅವರ ಕರೆ ನಂತರ ಮಾತ್ರ ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಅಂತಂದ್ರೆ ಸಾರ್ವಜನಿಕರ ಮಾತಿಗೆ ಬೆಲೆ ಇಲ್ವಾ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬೇಕು ಸೊ ಒಂದು ಬಡವರನ್ನ ಟ್ರೀಟ್ ಮಾಡ್ತಿಲ್ವಾ ಹಾಗಾದ್ರೆ ಆರೋಗ್ಯ ಅಧಿಕಾರಿಗಳು ಅನ್ನುವಂಥದ್ದು ಕೂಡ ಗಮನಿಸಬೇಕು ಸೊ ಮತ್ತೆ ಪ್ರಮುಖವಾಗಿ ಈಗಾಗಲೇ ಬೆಡ್ಗಳ ಸಮಸ್ಯೆ ಉಂಟಾಗಿದೆ ವಿಕ್ಟೋರಿಯಾದಲ್ಲಿ ಆಲ್ಮೋಸ್ಟ್ ವೆಂಟಿಲೇಟರ್ನ ಎಲ್ಲ ಬೆಡ್ಗಳು ಫುಲ್ ಆಗಿದೆ ಸೊ ಇನ್ನು ಕೇವಲ ಉಳಿದಿರುವಂಥದ್ದು 30 ವೆಂಟಿಲೇಟರ್ ಬೆಡ್ಗಳು ಮಾತ್ರ ಸೊ ನಾವು DHOಗಳನ್ನು ಕಾಲ್ ಮಾಡಿದಾಗೂ ಕೂಡ ಅವರು ಹೇಳೋದು ಸೊ ಈಗಾಗಲೇ ವಿಕ್ಟೋರಿಯಾದಲ್ಲಿ ಎಲ್ಲ ಬೆಡ್ಗಳು ಫುಲ್ ಆಗಿದೆ ಸೊ ಇನ್ನು ಒಂದು ಕೆಲವೊಂದು ಹಾಸ್ಪಿಟ್ಲಲ್ಲಿದೆ ಬಟ್ ನಾವೀಗ ಸದ್ಯಕ್ಕೆ ಟ್ರೀಟ್ ಮಾಡ್ತಾ ಇರೋದು ಕೇವಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾತ್ರ ಕೊರೋನಾ ಪೇಷಂಟ್ಸ್ಗೆ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾ ಇರೋದು ಬೇರೆ ಯಾವುದೇ ಹಾಸ್ಪಿಟ್ಲಲ್ಲಿ ಕೊರೋನಾ ಸಿಂಪ್ಟಮ್ಸ್ ಬಂದರೂ ಕೂಡ ಅವರನ್ನು ವಿಕ್ಟೋರಿಯಾಗೆ ಕಳಿಸ್ತಾ ಇದ್ದಾರೆ ಸೊ ವಿಕ್ಟೋರಿಯಾ ಫಿಲ್ ಆದಮೇಲೆ ಅವರನ್ನು ಯಾಕೆ ಬೇರೆ ಆಸ್ಪತ್ರೆಗೆ ಸೊ ಈಗ KC ಜನರಲ್ ಆಸ್ಪತ್ರೆಗೆ ಇನ್ನೂ ಯಾಕೆ ಅವರನ್ನ ರೆಫರ್ ಮಾಡ್ತಿಲ್ಲ ಅನ್ನುವಂಥ ಪ್ರಶ್ನೆಗಳು ಬೆಡ್ಗಳು ಹೇಗೂ ಖಾಲಿಯಾಗಿದೆ ಸೊ ಇನ್ನೂ ಜಯನಗರದ ಜನರಲ್ ಆಸ್ಪತ್ರೆಯಲ್ಲಿ ಒಂದಷ್ಟು ಬೆಡ್ಗಳಿದೆ ವೆಂಟಿಲೇಟರ್ನ ಒಂದು ಸುಮಾರು 10 ಬೆಡ್ಗಳಿವೆ ಸೊ ಈಗ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ ಸೊ ಇದು ಯಾವುದಕ್ಕೂ ಕೂಡ ಆರೋಗ್ಯಾಧಿಕಾರಿಗಳು ಸರಿಯಾದ ಮಾಹಿತಿ
ಮಾಹಿತಿಯನ್ನ ನೀಡೋದಿಲ್ಲ. ಎಲ್ಲದಕ್ಕೂ ಅವರು ಹೇಳುವಂತಹ ಉತ್ತರ ಒಂದೇ, ಮೀಡಿಯಾ ಬುಲೆಟಿನ್ ರಿಲೀಸ್ ಆಗುತ್ತೆ, ಸೊ ಇದರಲ್ಲಿ ಎಲ್ಲ ಮಾಹಿತಿ ಇರುತ್ತೆ ಅಂತ. ಅದರಲ್ಲಿ ಯಾವುದೇ ಸರಿಯಾಗಿ ಯಾವುದೇ ಮಾಹಿತಿ ಇರೋದಿಲ್ಲ, ಸುಮ್ಮನೆ ಏನೋ ಕಾಟಾಚಾರಿಕೆ ಇತ್ತೀಚೆಗೆ ಅನ್ನೋ ರೀತಿ ಮಾಹಿತಿಯನ್ನ ಕೊಡ್ತಾ ಇರತಕ್ಕಂಥದ್ದು ಚಂದನ್. ಓಕೆ, ಥ್ಯಾಂಕ್ ಯು ಸ್ವಾತಿ. ಲೆಟ್ಸ್ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್ ನೌ.